ಮೈಸೂರು ಸಮರ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ. ರೋಹಿಣಿ ಸಿಂಧೂರಿಯವರು ತಾವು ಮಾತನಾಡುವಂತ ಒಂದು ಆಡಿಯೋ ಭಾರಿ ಸದ್ದು ಮಾಡುತ್ತಾ ಇದೆ. ಸ್ಫೋಟಕ ಬಾಂಬ್ ಹಾಕ್ತಾ ಇರುವಂತದ್ದು ರೋಹಿಣಿ ಸಿಂಧೂರಿ ಆಡಿಯೋ ಬಾಂಬ್ ಬ್ಲಾಸ್ಟ್ ಆಗಿದೆ. ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಮೂಲಕ ಮತ್ತೊಂದು ಹಂತಕ್ಕೆ ಮೈಸೂರು ಸಮರವನ್ನು ಕೊಂಡೊಯ್ತಾ ಇದೆ. ಸಾರಾ ಮಹೇಶ್ ವಿರುದ್ಧ ಕೇಳಿ ಬರ್ತಾ ಇದೆ ಇದೀಗ ಗಂಭೀರ ಆರೋಪ. ಮತ್ತು ಮೂಡಾಧ್ಯಕ್ಷ ರಾಜೀವ್ ಮಾಡಿದ್ದಾರ ಅಕ್ರಮವನ್ನ ಆಡಿಯೋ ಬಾಂಬ್ ಬ್ಲಾಸ್ಟ್ ಆಗಿದೆ. ಈ ಮೂಲಕ ಮತ್ತೊಂದು ಹಂತಕ್ಕೆ ತಲುಪಿದೆ ಮೈಸೂರಿನ ಸಮರ. ಇಲ್ಲಿಗೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮತ್ತೊಂದು ಮಗ್ಗುಲನ್ನು ಬದಲಾಯಿಸ್ತಾ ಇದೆ. ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಈ ಮೈಸೂರು ಸಮರ. ರೋಹಿಣಿ ಸಿಂಧೂರಿ ಅವರ ಆಡಿಯೋ ಬಾಂಬ್ ಬ್ಲಾಸ್ಟ್ ಆಗುವ ಮೂಲಕ ಸಾರ ಮಹೇಶ್ ವಿರುದ್ಧ ಕೇಳಿ ಬರ್ತಾ ಇದೆ ಇದೀಗ ಗಂಭೀರ ಆರೋಪ. ಮತ್ತು ಮೂಡಾಧ್ಯಕ್ಷ ರಾಜೀವ್ ಅಕ್ರಮವನ್ನು ಎಸಗಿದ್ದಾರ. ಮೂಡಾ ಅಧ್ಯಕ್ಷರಾಗಿ ಐಎಎಸ್ ಅಧಿಕಾರಿ ಆರೋಪದಿಂದ ಮೈಸೂರು ದಂಗಲ್ ರಂಗೇರ್ತಾ ಇದೆ. ಮತ್ತೊಂದು ಕಡೆ ರಾಜೀವ್ ಮೇಲಿನ ಆರೋಪಗಳ ತನಿಖೆಗೆ ಸರ್ಕಾರ ಮುಂದಾಗುತ್ತಾ, ಮೂಡಾಧ್ಯಕ್ಷರ ನಿರ್ಧಾರಗಳಿಗೆ ಬ್ರೇಕ್ ಬೀಳುತ್ತಾ, ಭೂಮಾಫಿಯಾ ವಿರುದ್ಧ ಸಮರ ಸಾರುತ್ತಾ ಸರ್ಕಾರ ಅನ್ನುವಂಥದ್ದೇ ಸದ್ಯಕ್ಕೆ ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಮೈಸೂರು ಭೂ ನುಂಗಣ್ಣರಿಗೆ ಶಿಕ್ಷೆಯಾಗುತ್ತಾ? ಏಕೆಂದ್ರೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರು, ಭೂಗಳ್ಳರಿಗೆ ಶಿಕ್ಷೆ ಆಗಬೇಕು ಅಂತ. ಮೂಡಾಧ್ಯಕ್ಷರ ನಿರ್ಧಾರಗಳಿಗೆ ಬ್ರೇಕ್ ಬೀಳುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಮುಂದಾಗುತ್ತಾ ಕಡಿವಾಣ ಹಾಕಲಿಕ್ಕೆ, ಭೂಮಾಫಿಯಾ ವಿರುದ್ಧ ಸಮರವನ್ನ ಸಾರುತ್ತಾ ಸರ್ಕಾರ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆ ಮೂಲಕ ಮೈಸೂರು ಭೂ ನುಂಗಣ್ಣರಿಗೆ ಶಿಕ್ಷೆಯಾಗುತ್ತಾ? ಇದು ಸದ್ಯಕ್ಕೆ ಮುಂದಿರುವಂತಹ ಪ್ರಶ್ನೆ. ಏಕೆಂದ್ರೆ ಗಂಭೀರ ಆರೋಪ ಮಾಡಿದ್ದಾರೆ ರೋಹಿಣಿ ಸಿಂಧೂರಿ ಅವರು ರಾಜೀವ್ ಮೇಲೆ, ಮೂಡ ಅಧ್ಯಕ್ಷರ ಮೇಲೆ. ಹಾಗಾಗಿ ರಾಜೀವ್ ಮೇಲಿನ ಆರೋಪಗಳ ತನಿಖೆಗೆ ಸರ್ಕಾರ ಮುಂದಾಗುತ್ತಾ, ಮತ್ತು ಮೂಡಾಧ್ಯಕ್ಷರ ನಿರ್ಧಾರಗಳಿಗೆ, ಅವರಿಗೆ ತೆಗೆದುಕೊಂಡಂತಹ ನಿರ್ಧಾರಗಳೇನೇನು, ಅದರ ಕುರಿತಾಗಿ ತನಿಖೆಯಾಗುತ್ತಾ? ಈ ಮೂಲಕ ಮೈಸೂರು ಭೂ ನುಂಗಣ್ಣರಿಗೆ ಶಿಕ್ಷೆಯಾಗುತ್ತಾ ಅನ್ನುವಂಥದ್ದೇ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು, ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದೇ ಮೈಸೂರು ಡಿಸಿ ಆಗಿದ್ದಂತಹ, ಅಂದ್ರೆ ನಿರ್ಗಮಿತ ಡಿಸಿ ರೋಹಿಣಿ ಸಿಂಧೂರಿಯವರು ತಮ್ಮ ಆಡಿಯೋ ಮುಖೇನ ತನ್ನ ವರ್ಗಾವಣೆಗೆ ಕಾರಣ ಏನು ಅನ್ನುವಂಥದ್ದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದುವೇ ತೀವ್ರ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ರೋಹಿಣಿ ಸಿಂಧೂರಿಯವರ ಆಡಿಯೋ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು, ಮೈಸೂರು ಡಿಸಿ ವರ್ಗಾವಣೆಯ ಹಿಂದಿದೆಯಾ ಷಡ್ಯಂತ್ರ ಅನ್ನೋದಕ್ಕೆ ಸಾಕಷ್ಟು ಅವರ ಹೇಳಿಕೆಗಳೇ ಇಲ್ಲಿ ಎಲ್ಲವನ್ನು ಕೂಡ ಹೇಳ್ತಾ ಇದೆ. ಅಸಲಿ ಕಾರಣವನ್ನು ಹೇಳ್ತಾ ಇದೆ. ರೋಹಿಣಿ ಸಿಂಧೂರಿ ವಿರುದ್ಧ ಸಾರಾ ಮಹೇಶ್ ಕಿಡಿಕಾರ್ತಾ ಇದ್ದದ್ದು ಯಾಕೆ ಅನ್ನೋದಕ್ಕೆ ಅಸಲಿ ಕಾರಣವನ್ನ ರೋಹಿಣಿ ಸಿಂಧೂರಿ ಅವರು ಬಿಚ್ಚಿಟ್ಟಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಡಿಸಿ ವಿರುದ್ಧ ಸಮರ ಸಾರಿದ್ದು ಯಾಕೆ ರೋಹಿಣಿ ಸಿಂಧೂರಿ ಅವರು ಅನ್ನುವುದಕ್ಕೂ ಕೂಡ ಕಾರಣವನ್ನ ಹೇಳಿದ್ದಾರೆ ಅವರು. ಸ್ವತಃ ರೋಹಿಣಿ ಸಿಂಧೂರಿ ಬಿಚ್ಚಿಟ್ಟಿರುವಂತಹ ಈ ಅಸಲಿ ಕಾರಣ ಇದೆಯಲ್ಲ, ಈ ಆಡಿಯೋ ಬಾಂಬ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಾರಾ ಮಹೇಶ್ ಸರ್ಕಾರಿ ಭೂಮಿ ಒತ್ತುವರಿಗೆ ಕೈ ಹಾಕಿದ್ದಂತಹ ಅವರು ಅನ್ನುವಂತಹ ಒಂದು ವಿಚಾರ ಗೊತ್ತಾಗ್ತಿದ್ದಾಗನೆ ದಾಖಲೆಗಳೆಲ್ಲವನ್ನು ಕೂಡ ತೆಗೆದುಕೊಂಡಂತಹ ರೋಹಿಣಿ ಸಿಂಧೂರಿ ಅವರು ಸರ್ಕಾರಿ ಭೂಮಿ ಒತ್ತುವರಿಗೆ ಕೈ ಹಾಕಿದ್ರು ರೋಹಿಣಿ ಸಿಂಧೂರಿ. ಯಾಕಂದ್ರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಲಿಕ್ಕೆ ಮುಂದಾಗಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಿದ್ದಾಗನೆ ಭೂಗಳರಿಗೆ ಕಡಿವಾಣ ಹಾಕಲಿಕ್ಕೆ ರೋಹಿಣಿ ಸಿಂಧೂರಿ ಮುಂದಾಗ್ತಾರೆ. ಕೆರೆಗಳ ಒತ್ತುವರಿ ಜಾಗವನ್ನು ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ ರೋಹಿಣಿ ಸಿಂಧೂರಿ. ಸಾರಾ ಮಹೇಶ್ ಲಿಂಗಾಂಬುದಿ ಕೆರೆ ಜಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಕೂಡ ಅವರಿಗೆ ಬಂದಂತಹ ದಾಖಲೆಗಳಲ್ಲಿ ಬಯಲಾಗ್ತಾ ಹೋಗುತ್ತೆ. ಕೆರೆಯ ಜಾಗದಲ್ಲಿ ಸಾರಾ ಮಹೇಶ್ 5-star ಹೋಟೆಲ್ ನಿರ್ಮಾಣಕ್ಕೆ ಸ್ಕೆಚ್ ಹಾಕಿದ್ರು ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗ್ತಾರೆ. ಇದುವೇ ಸಾರಾ ಮಹೇಶ್ ಅವರನ್ನ ನಕಶಿಕಾಂತ ಉರಿದು ಬೀಳುವಂತೆ ಮಾಡಿತ್ತು ಅನ್ನುವಂತಹ ಮಾತು ಕೇಳಬರ್ತಿದೆ.